ರೈಸ್ ಬೌಲ್ ಮಹಿಳಾ ಘಟಕದ ವಿಶೇಷ ಕಾರ್ಯಕ್ರಮಗಳನ್ನು ಗಂಗಾವತಿ ನಗರದ ರೋಟರಿ ಕ್ಲಬ್ ರೈಸ್ ಬೌಲ್ ಮಹಿಳಾ ಘಟಕದ ನೇತೃತ್ವದಲ್ಲಿ ಬುಧವಾರದಂದು ಕೊಲ್ಲಿ ನಾಗೇಶ್ವರ ಗಂಗಯ್ಯ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಸ್ನೇಹದ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಮಹಿಳಾ ಘಟಕದ ಅಧ್ಯಕ್ಷ ಗೀತಾ ಚೌಧರಿ ಮಾತನಾಡಿ, ನೂತನವಾಗಿ ಅಸ್ತಿತ್ವಕ್ಕೆ ಬಂದ ರೋಟರಿ ಕ್ಲಬ್ ಆಫ್ ರೈಸ್ ಬೌಲ್ ನೇತೃತ್ವದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ನಡೆಸಲಾಗುತ್ತಿದೆ. ಪ್ರಸ್ತುತ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವುದರ ಮೂಲಕ ಪರಿಸರ ಸಂರಕ್ಷಣೆ ಸಕಲ ಜೀವರಾಶಿಗಳಿಗೆ ವರದಾನವಾಗಿದೆ ಹಾಗೂ ಸ್ನೇಹದ ದಿನಾಚರಣೆ ಪ್ರಯುಕ್ತ ಸ್ನೇಹವೇ ಚಿರ ಬಾಳ ಸಂಜೀವಿನಿ ಎಂಬಂತೆ ಮನುಷ್ಯ ಒಂಟಿ ತನಕ್ಕಾಗಿ ಬದುಕಲಾರ. ಸ್ನೇಹ ಅದ್ಭುತ ಶಕ್ತಿಯನ್ನ ಹೊಂದಿದ್ದು ಇದನ್ನ ಪ್ರತಿಯೊಬ್ಬರು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕು ಎಂದು ತಿಳಿಸಿದರು. ಕಾರ್ಯದರ್ಶಿ ಭಾರತಿ ಕೃಷ್ಣ ಆಲಗೂರು ಮಾತನಾಡಿ, ಸದರಿ ಮಹಿಳಾ ಘಟಕದಿಂದ ಈಗಾಗಲೇ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗಿದ್ದು ವೈದ್ಯರ ದಿನಾಚರಣೆ, ಪತ್ರಿಕಾ ದಿನಾಚರಣೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯವಶ್ಯವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾ ಹುಸೇನಪ್ಪ, ಸುಮಾ ಅಂಬಿಕಾ ಚೌಧರಿ, ವಿಜಯಲಕ್ಷ್ಮಿ ಬಾರಮ್ಮ, ಶ್ರೀದೇವಿ, ಸೋಫಿಯಾ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವಿಡಿಯೋ ಫೋನ್ ಫೋಟೋ ಗೀಟೆಲ್ಲ ತೆಗೆದು ಪ್ರಸ್ತಾವ ನಂಬರಲ್ಲಿ ವೀಚನ್ ನೋಡಿ ಹೆಂಗೆ ತಮ್ಮ ಗಣೇಶ ಕಪ್ಚನ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದರೆ ಎಷ್ಟೋ ಎಲ್ಲ ವಸ್ತುಗಳು ನಮಗೆ ಬೇಕಾಗುತ್ತೆ. ಅದೇ ರೀತಿ ಈ ಗಿಡಗಳನ್ನು ಬೆಳೆಸೋದ್ರಿಂದ ಒಳ್ಳೆ ಆಕ್ಸಿಜನ್ ನಮಗೆ ಸಿಗುತ್ತೆ. ಏನೇನಂದ್ರೆ ನಾವು ಆರೋಗ್ಯವಾಗಿದ್ದರೆ ನಾವು ಏನನ್ನೂ ಸಹ ಆದರೂ ಸಾಧಿಸ್ಬೋದು. ಹಾಗಾಗಿ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸು ಅನ್ನೋದ್ರ ಬಗ್ಗೆ ಅದೇ ಗಮನಕ್ಕೆ ತಂದುಕೊಂಡು ನಾವೆಲ್ಲರೂ ಗಿಡಗಳನ್ನು ನಾಡಿ ಬೆಳೆಸೋಣ, ನಮ್ಮನ್ನು ನಾವು ಉಳಿಸ್ಕೊಳ್ಳೋಣ ಅಂತ. ನಮ್ಮ ತೆಲುಗು ಸರ್ ಯಾವಾಗಲೂ ನಮ್ಮನ್ನು ಸಪೋರ್ಟು ಏನೇ ಕೇಳಿದ್ರು ಕೂಡ ಸ್ವಲ್ಪ ಸ್ಪಂದನೆ ಮಾಡೇ ಮಾಡ್ತಾರೆ ಅವ್ರು. ಯಾಕಂದ್ರೆ ನಾವು ಕಲ್ತ್ಕೊಂತ ಗುರುಗಳಿಂದಾನೆ ನಾವು ಮಾರ್ಗದರ್ಶನ ಮಾಡಿದ್ದೀವಿ. ಪ್ರಾಂಶುಪಾಲರು ಮತ್ತು ಈಗ ಎಸ್ ಎಸ್ ಸಿ ಮೇಡಮ್ ಅಂತ ತಕ್ಷಣ ಕೇಳ್ಕೊಳ್ತೀನಿ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಕಾಲೇಜು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಈಗ ಸ್ಟೂಡೆಂಟ್ಗಳನ್ನ ಕೆಲವು ಬಾಯ ವ್ಯವಸ್ಥೆ ಕೆಲವು ಬಾಯಿಸ್ತಾರೆ, ಆದರೆ ಈ ಮಕ್ಕಳೆಲ್ಲ ನೋಡೋಕೆ ತುಂಬ ಖುಷಿ ಆಗುತ್ತೆ. ಈ ಅಡುಗೆ ಕಾಲೇಜು ಒಂದು ಪೂರ್ತಿ ಹೆಸರು ಪ್ರಿನ್ಸಿಪಾಲ್ರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗರು ಮಕ್ಕಳು
ಕೂಡ ಕುಟುಂಬದ ದೇವರು.